ಪಾತ ಸಂಜೆ ಸ್ಟಾರ್ಟ್ ಮಾಡಿದ್ದು ಇನ್ನು ಬ್ರೇಕೆ ಸಿಕ್ಕಿಲ್ಲ, ಕಂಟಿನ್ಯೂಸ್ ಆಗಿ ಮಾತಾಡ್ತಾನೆ ಇದ್ದೀನಿ. ಪ್ಲಾನ್ ಮಾಡ್ತಾ ಇದೀವಿ ನೋಡೋಣ, ಆದ್ರೆ ಇಲ್ಲೇ ಇನ್ನೊಂದು ನಾಲ್ಕೈದು ರೀಲ್ಸ್ ಮಾಡ್ಬಿಡೋಣ. ಸೈಕಲ್ ಗ್ಯಾಪಲ್ ಜನ ವಿಡಿಯೋಗಳು ತೆಗಿತಾ ಇದಾರೆ, ರೀಲ್ ಮಾಡ್ತಾ ಇದಾರೆ ಅಂತ ನೀವು ನೀವು ಸಿನಿಮಾ ರಿಲೀಸ್ ಮಾಡಕ್ ಬಂದಿರೋದು, ರೀಲ್ ಬಿಡಕಲ್ಲ. ಎಲ್ಲರ ಕೈಯಲ್ಲೂ ಮೊಬೈಲ್ ಇದೆ, ಪ್ರತಿಯೊಬ್ಬರು ದಿನಕ್ಕೆ ಅರ್ಧ ಗಂಟೆ ಆದ್ರೂ ರೀಲ್ಸ್ ನೋಡೇ ನೋಡ್ತಾರೆ, ಅದೇ ಬೆಸ್ಟ್ ಪೊಸಿಷನ್ ಅವ್ರನ್ನ ರೀಚ್ ಆಗೋದಕ್ಕೆ. ಒಟ್ಟಿಗೆ ಸೇರ್ಕೊಂಡು ಪ್ಲಾನ್ ಮಾಡ್ಕೊಂಡು ಸಿನಿಮಾ ಬಿಡ್ತೀವಿ ಬಿಡ್ತೀವಿ ಅಂತ ಸಿನಿಮಾ ಬಿಡೋ ಹೆಸರಲ್ಲಿ ರಿಲೇ ಬಿಡ್ತಾ ಇರ್ತಾರ, ಏನ್ ಕತೆ ಇವರು? ನಮ್ದೊಂಥರ ಸಚಿನ್ ಸೇವಾ ಪಾರ್ಟ್ನರ್ಶಿಪ್ ಇದ್ದಂಗೆ, ಎಲ್ಲೋದ್ರು ಒಟ್ಟಿಗೆ ಹೋಗೋದು ಒಟ್ಟಿಗೆ ಬರೋದು. ಐ ತಿಂಕ್ ನಮ್ ಮುಂದೆ ವೆರಿ ಬ್ಯೂಟಿಫುಲ್ ಪ್ರಣೀತಾ ಇದಾರೆ, ಶುಭ್ರ ಇದಾರೆ, ಇವರಿಬ್ರು ಐ ಆಮ್ ಶೋರ್ ದೇ ಅಗ್ರಿ. ರೀಲ್ ಮೇಲೆ ರೀಲ್ ಬಿಟ್ಟಿ ಸಾಕು, ಸಿನಿಮಾ ರಿಲೀಸ್ ಮಾಡಿ ಅಂತ ಹೇಳ್ತಾ ಅಲ್ಲ ನೀವು? ಯಾ, ಸೊ ಥ್ಯಾಂಕ್ ಯು ಸರ್, ಇರೋ ಕಲರಿಗೆ ಅಷ್ಟು ಮ್ಯಾನೇಜ್ ಮಾಡ್ಬೇಕಾಗಿತ್ತು, ವೈಟ್ ಬ್ಯಾಲೆನ್ಸ್ ಮಾಡ್ತಾರೆ. ಸೊ ಯಾ, ನಿಮ್ ಪ್ಲಾನ್ ನೆಕ್ಸ್ಟ್ ಇವಾಗ ರೀಲ್ ಮಾಡಿದ್ದಾಯ್ತು, ಟ್ರೈಲರ್ ನ ನೋಡ್ಬೇಕಾಗಿದೆ ಅರ್ಜೆಂಟ್ ಆಗಿ, ನಾವು ರೆಡಿನಾ ಟ್ರೈಲರ್ ನಾನಂತೂ ಲಾಂಚ್ ಮಾಡೋದಕ್ಕೆ ರೆಡಿ ಮಾಡಿದೀನಿ ಇವತ್ತು. ಕ್ಷಣಗಣನೆ, ಈಗ ಟೈಮ್ ಎಷ್ಟು ಆಗಿದೆ ಸರ್? ನಾವು ಟ್ರೈಲರ್ ಫಸ್ಟ್ ಲಾಂಚ್ ಮಾಡ್ಬೇಕಾಗಿದೆ. ಸೊ ಎಸ್, ಆಫಿಷಿಯಲಿ ಟ್ರೈಲರ್, ಅದರಲ್ಲೂ ರಾಮನಾವತಾರ ಟ್ರೈಲರ್. ಈಗಲೇ ಟ್ರೈಲರ್ ಲಾಂಚ್ ಮಾಡ್ಬಿಟ್ರೆ ನಾವು ಇನ್ನು ಏನೋ ರೀಲ್ ಮೆಟೀರಿಯಲ್ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ, ಇನ್ನೊಂದಷ್ಟು ಫನ್ ಆಕ್ಟಿವಿಟೀಸ್ ಅನ್ಕೊಂಡಿದ್ದೀವಿ. ಆಫ್ ಕೋರ್ಸ್ ಅನ್ಕೊಂಡಿರ್ತೀರಾ, ಸಮಯ ಎಷ್ಟು ಗಂಟೆ ಇವಾಗ? 7 ಗಂಟೆ. ರೀಲ್ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಇನ್ನೊಂದು ರೀಲ್ ನ ಪ್ಲೇ ಮಾಡ್ಬಿಡೋಣ ಕಾರ್ಯಕ್ರಮ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ, ಯಾಕಂದ್ರೆ ಬಂಗ್ಲೆ ಗಾಡಿ ದುಡ್ಡು ಎಲ್ಲ ಇರ್ಬೋದು, ಆದ್ರೆ ಹಮಾರೆ ಪಾಸ್ ಕ್ಯಾ ಹೈ ಕಿ. ನಮ್ಮ ಹತ್ರ ಸದ್ಯಕ್ಕೆ ರಾಮನ ಅವತಾರದ ಹಾಡುಗಳಿದೆ, ಟೀಸರ್ ಇದೆ, ಟ್ರೇಲರ್ ಬೇಕಾಗಿದೆ, ಮೋಸ್ಟ್ ಇಂಪಾರ್ಟೆಂಟ್ಲಿ ಅಷ್ಟು ಎಲ್ಲರತ್ರನೂ ಇರುತ್ತೆ, ಅದೆಲ್ಲದಕ್ಕಿಂತ ಇರುತ್ತೆ. ಆದ್ರೆ ನಮ್ಮ ಹತ್ರ ಇರೋದು ಏನು ಅಂತ ಹೇಳಿದ್ರೆ, ಹಮಾರೆ ಪಾಸ್ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ ಸರ್. ಮೊದಲನೇದಾಗಿ ಕಿಚ್ಚ ಸುದೀಪ ಸರ್ಗೆ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀವಿ. ಅದರ ಜೊತೆಗೆ ನಮ್ಮ ಜೊತೆಗೆ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ಅವರು, ಶ್ರೀಮುರಳಿ ಸರ್ ಅವರು, ಡೈರೆಕ್ಟರ್ ಪ್ರೇಮ್ಸ್ ಅವರು, ನೆನಪಿರಲಿ ಪ್ರೇಮ್ಸ್ ಅವರು, ತರುಣ್ ಕಿಶೋರ್ ಸುಧೀರ್ ಸರ್ ಅವರು, ಅನು ಭಂಡಾರಿ ಅವರು, ನೀರು ಭಂಡಾರಿ ಅವರು, ಅಭಿಷೇಕ್ ಅಂಬರೀಶ್ ಅವರು, ಎ ಪಿ ಅರ್ಜುನ್ ಸರ್ ಅವರು, ಸಾಕಷ್ಟು ಜನ ಇಂಡಸ್ಟ್ರಿಯ ನಮ್ಮ ಎಲ್ಲ ಸ್ನೇಹಿತರು ಕೂಡ ಇವತ್ತು ಈ ಒಂದು ಟ್ರೈಲರ್ನ ಡಿಜಿಟಲ್ ಲಾಂಚ್ ಕೂಡ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಮ್ಮ ಡಾರ್ಲಿಂಗ್ ಕೃಷ್ಣ ಅವರು ಕೂಡ, ಹಾಗೆ ನಮ್ಮ ಎಲ್ಲ ಸ್ನೇಹಿತರು ಕೂಡ ಟ್ರೈಲರ್ನ ಲಾಂಚ್ ಮಾಡೋ ಮೂಲಕ ನಮ್ಮ ಅಂದ್ರೆ ಒಂದು ಬ್ರದರ್ಹುಡ್ ಬಾಂಡಿಂಗ್ ನ ಕೂಡ ಡಿಸ್ಪ್ಲೇ ಮಾಡ್ತಾ ಇದ್ದಾರೆ. ಸೊ ವಿ ವೆರಿ ಗ್ರೇಟ್ಫುಲ್ ಟು ಆರ್ ಎಂಟೈರ್ ಫಿಲ್ಮ್ ಫ್ರಟರ್ನಿಟಿ, ಬಹಳ ಮುಕ್ತ ಮನಸ್ಸಿನಿಂದ ಎಲ್ಲರೂ ಈ ಥರ ಸಪೋರ್ಟ್ ಮಾಡೋದು ನೋಡೋದಕ್ಕೆ ವಿ ಆರ್ ಎಕ್ಸ್ಟ್ರೀಮ್ಲಿ ಗ್ರೇಟ್ಫುಲ್. ಅಂಡ್ ಯಾ, ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ರಾಮನ ಕರಿಬೇಕಾಗಿದೆ ನಾವು, ಅದನ್ನ ಎಕ್ಸಾಕ್ಟ್ಲಿ. ಸೊ ಸ್ಟೇಜ್ ಮೇಲೆ ಈಗ ರಾಮನ ಅವತಾರ ಸಿನಿಮಾದ ತಂಡ ಎಲ್ಲರೂ ಕೂಡ ವೇದಿಕೆ ಮೇಲೆ ಬರ್ಬೇಕಾಗಿ ಕೇಳ್ಕೊಳ್ತೀವಿ. ದ ಗಾರ್ಜಿಯಸ್ ಪ್ರಣೀತಾ ಸುಭಾಷ್, ಮೇ ವಿ ಹ್ಯಾವ್ ಯು ಆನ್ ಸ್ಟೇಜ್ ಪ್ಲೀಸ್. ವೆರಿ ಬ್ಯೂಟಿಫುಲ್ ಶುಭ್ರಾಯಪ್ಪ ಆನ್ ಸ್ಟೇಜ್. ಸಿನಿಮಾದ ನಿರ್ಮಾಪಕರು ಅಮೃತ್ ಸೂರ್ಯವಂಶಿ ಅವರು ಸ್ಟೇಜ್ ಮೇಲೆ ಬರ್ಬೇಕಾಗಿ ಕೇಳ್ಕೊಳ್ತೀವಿ. ರಿಷಿ ಬ್ಯಾಕ್ ಆನ್ ಸ್ಟೇಜ್, ಅನಿರುದ್ಧ ಅವರು ಸ್ಟೇಜ್ ಮೇಲೆ ಬರಬೇಕು. ಆಫಿಷಿಯಲಿ ರಾಮನ ಇವತ್ತು ನಮ್ಮ ರೀತಿಯಲ್ಲಿ ನಮ್ಮ ರಾಮನ ರಿಲೀಸ್ ಮಾಡ್ತಾ ಇದೀವಿ, ನಮ್ಮ ರಾಮನ ಬಿಡುಗಡೆ ಮಾಡ್ತಾ ಇದೀವಿ. ಈ ರಾಮನ ಅವತಾರ ಸಿನಿಮಾದ ಟ್ರೈಲರ್ ಲಾಂಚ್ ಆಗ್ಬೇಕಾದ್ರೆ ಜೊತೆಗೆ ನಮ್ಮ ಎಲ್ಲ ಒಂದಷ್ಟು ಟೆಕ್ನಿಷಿಯನ್ಸ್ ಮತ್ತೆ ಆರ್ಟಿಸ್ಟ್ ಗಳು ಕೂಡ ಇವತ್ತು ನಮ್ಮ ಜೊತೆ ಇದಾರೆ. ಪ್ಲೀಸ್ ಪ್ರತಿಯೊಬ್ಬರು ಬರಬೇಕು, ಎಲ್ಲ ನಮ್ಮ ತಂಡದವರು ಎಲ್ಲರೂ ಸ್ಟೇಜ್ ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕು ಪ್ಲೀಸ್. ಸೆಂಟ್ರಲ್ ಇದಾರಲ್ಲ ಅವರಿಬ್ರು ಸೆಂಟ್ರಲ್ ಬ್ಯಾಲೆನ್ಸ್ ಆಗ್ಬೇಕು. ನಮ್ಮ ಟೀಮ್ ಅವ್ರಿಗೆ ಸ್ವಲ್ಪ ನಾಚಿಕೆ ಸ್ವಭಾವ ಜಾಸ್ತಿ, ಹೆಸರು ಹಿಡ್ಕರಿ ಅವ್ರಿಗೂ ಬರಂಗಿಲ್ಲ. ಸೇವೆ
ಇಡೀ ತಂಡ ವೇದಿಕೆ ಮೇಲೆ ಈಗ ಬಂದು ಸೇರಾಗಿದೆ. ಚಿತ್ರ ರಾಮನ ಅವತಾರದ ಒಫಿಷಿಯಲ್ ಟ್ರೇಲರ್ ಬಿಡುಗಡೆ ರಾಮನ ಪ್ರೀತಿಯಿಂದ ಭಕ್ತಿಯಿಂದ ಅಷ್ಟೇ ಖುಷಿಯಿಂದ ಅಷ್ಟೇ ಎನರ್ಜೆಟಿಕ್ ಆಗಿ ಬರೆಯೋಣ ಈಗ ಒಟ್ಟಾಗಿ ಸ್ಟೇಜ್ ಮೇಲೆ ಆನ್ ದ ಕೌಂಟ್ ಆಫ್ ತ್ರೀ ಎಲ್ಲರೂ ಒಟ್ಟಾಗಿ ಜೈ ಶ್ರೀರಾಮ್ ಅಂತ ಹೇಳ್ತೀವಿ. ದಟ್ ಟ್ರೇಲರ್ ಲಾಂಚ್ ಆಗುತ್ತೆ ಇವತ್ತು. ಆನ್ ದ ಕೌಂಟ್ ಆಫ್ 3, 2, 1 ಜೈ ಶ್ರೀರಾಮ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಹಾಗೆ ಅದೇ ಜೋಶಲ್ಲೇ ಸ್ವಲ್ಪ ಸ್ಕ್ರೀನ್ ಕ್ಲಿಯರ್ ಯಾ ಇನ್ನೊಂದ್ಸತಿ ಹೇಳ್ಬೋಣ. ಜೈ ಶ್ರೀರಾಮ್. ಈ ಸಲ ಬರೀ ನಮ್ ಜೊತೆಗೆ ಎಲ್ಲರೂ ಜಾಯ್ನ್ ಆಗ್ಬೇಕು ಸರ್, ದೆನ್ ಓನ್ಲಿ ಆ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಆನ್ ದ ಕೌಂಟ್ ಆಫ್ 3 ಇಲ್ಲಿರೋ ಪ್ರತಿಯೊಬ್ಬರೂ ನಮ್ ಜೊತೆಗೆ ಜಾಯ್ನ್ ಆಗ್ಬೇಕು. 3, 2, 1, 2 ಜೈ ಶ್ರೀರಾಮ್. ಸೂಪರ್ ಸೂಪರ್. ಥ್ಯಾಂಕ್ ಯು. ಹೇಳಂಗ ಇದು ಜಸ್ಟ್ ಟ್ರೈಲರ್ ಅಷ್ಟೇ. ನೀವು ಸಿನಿಮಾಕ್ ಬಂದ್ರೆ ಈ ತರದ ಸಣ್ಣ ಸಣ್ಣ ಕಂಪ್ಯಾರಿಸನ್ಸ್ ಸಣ್ಣ ಸಣ್ಣ ರಿಲೇಷನ್ಸ್ ಗಳು ಥ್ರೂಔಟ್ ದ ಫಿಲ್ಮ್ ಸಿಗುತ್ತೆ. ಅಂಡ್ ಇದು ಬರೀ ಫಸ್ಟ್ ಟೈಮ್ ಮಾತ್ರ ಅಲ್ಲ, ಸೆಕೆಂಡ್ ಟೈಮ್ ನೋಡೋಕೆ ಇನ್ನು ಜಾಸ್ತಿ ಸಿಗುತ್ತೆ. ಸೊ ಆ ತರದ ಸುಮಾರು ಹಿಡನ್ ಡೀಟೇಲ್ಸ್ ಗಳನ್ನ ಇಟ್ಟಿ ಮಾಡಿರುವಂತ ಸಿನಿಮಾ. ಅಂಡ್ ಈ ಸಿನಿಮಾ ಬಂದ್ಬಿಟ್ಟು ಮೇಜರ್ ಆಗಿ ನಾವು ಒಂದು ಕ್ಯಾರೆಕ್ಟರ್ ಜರ್ನಿನ ಹೇಳ್ತಾ ಹೋಗ್ತೀವಿ. ನಮ್ಮ ಸಿನಿಮಾದ ಕ್ಯಾರೆಕ್ಟರ್ ರಾಮ ಅಂತ, ಅವನಿಗವರೇ ಜೆಂಟಲ್ಮನ್ ರಾಮ ಅಂತ ಹೇಳ್ಕೊಂಡು ಓಡಾಡ್ತಿರ್ತಾನೆ. ಬಟ್ ಅವನು ನಿಜವಾಗ್ಲೂ ಹೇಗೆ ಜೆಂಟಲ್ಮನ್ ರಾಮ ಆಗ್ತಾನೆ, ಅವನ್ ಲೈಫ್ ಅಲ್ಲಿ ನಡೆಯುವಂತ ಘಟನೆಗಳು ಅವನಿಗೆ ಯಾವ ರೀತಿ ಅವನನ್ನ ಚೇಂಜ್ ಮಾಡ್ತಾ ಹೋಗುತ್ತೆ, ಅವ್ನ ಏನೇನು ಸೀಕ್ವೆನ್ಸಸ್ನ ಅವನ್ ಫೇಸ್ ಮಾಡ್ತಾ ಹೋಗ್ತಾನೆ ಅನ್ನೋದನ್ನ ಒಂದು ತುಂಬಾ ಎಂಟರ್ಟೈನಿಂಗ್ ಆಗಿ ಹೇಳ್ತಾ ಹೋಗಿದ್ದೀವಿ. ಅಂಡ್ ರಾಮನ ಅವತಾರ ಅಂತಾನೆ ಯಾಕೆ ಇಟ್ಟಿದ್ದೀವಿ ಅಂತಂದ್ರೆ ಎಲ್ಲರ ಲೈಫಲ್ಲೂ ಒಂದಲ್ಲ ಒಂದು ರಾಮಾಯಣ ನಡೀತಾನೆ ಇರುತ್ತೆ. ಅಂದ್ರೆ ಸೀತೆ ತರ ಒಬ್ಳು ಗರ್ಲ್ ಫ್ರೆಂಡ್ ಆರ್ ವೈಫ್ ಇರ್ತಾರೆ, ಲಕ್ಷ್ಮಣನ್ ತರ ಒಬ್ಬ ತಮ್ಮ ಇರ್ತಾನೆ. ಲೈಫಲ್ಲಿ ಕಂಟಿನ್ಯೂಸ್ ಆಗಿ ಸಿಗೋ ಪ್ರಾಬ್ಲಮ್ಸ್ ತರ ರಾವಣನ ರೀತಿ ಒಂದಷ್ಟು ಪ್ರಾಬ್ಲಮ್ಸ್ ಗಳು ಬರ್ತಾ ಇರುತ್ತೆ. ಸೊ ಪ್ರತಿಯೊಬ್ರು ಪ್ರತಿದಿನ ಅವ್ರವ್ರ ಲೈಫಲ್ಲಿ ಒಂದೊಂದು ರಾಮಾಯಣ ನೋಡ್ತಾನೆ ಇರ್ತಾರೆ. ಅದೇ ರೀತಿ ನಮ್ಮ ಜೆಂಟಲ್ಮನ್ ರಾಮನ ಲೈಫಲ್ಲಿ ನಡೆಯುವಂತ ರಾಮಾಯಣನೇ ಅದು ರಾಮನ ಅವತಾರ. ಸೊ ಹಾಗಾಗಿ ನಾವು ರಾಮಾಯಣನ ತುಂಬಾ ಹತ್ತಿರದಲ್ಲಿ ಇಟ್ಟು ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿದ್ದೀವಿ. ಅಂಡ್ ಈ ರಾಮನ ಜರ್ನಿನ ವಿಟ್ನೆಸ್ ಮಾಡೋದಕ್ಕೆ ನೀವು ಮೇಟ್ ಅಂತ ನೋಡ್ಲೇಬೇಕು. ಇದು ಈಗಿನ ಲೇಟೆಸ್ಟ್ ರಾಮಾಯಣ, ನಿಮ್ಮ ಇಂಟರ್ಪ್ರಿಟೇಷನ್ ಆಫ್ ರಾಮಾಯಣ. ಅಂಡ್ ಸಿನಿಮಾದಲ್ಲಿ ನಮ್ಮ ರಾಮ ಅಂಡ್ ಸೀತಾ ಯಾರು, ಈ ನಡುವೆ ರಾವಣ ಆಗಿ ಯಾರು ಬರ್ತಾರೆ, ಏನ್ ನಡೆಯುತ್ತೆ ಸಿನಿಮಾದಲ್ಲಿ? ಅಫ್ಕೋರ್ಸ್ ಸಿನಿಮಾ ನೋಡಿದ್ರೆ ಗೊತ್ತಾಗೋದು ಮೇ ಹತ್ತಕ್ಕೆ. ಬಟ್ ಇವ ಸ್ಟೋರಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ವಾಟ್ ವಾಸ್ ಯುವರ್ ಇನ್ಸ್ಪಿರೇಷನ್, ಏನು ಅಂದ್ರೆ ರಾಮಾಯಣದ ಅಲ್ಲಿಂದ ಇನ್ಸ್ಪೈರ್ ಆಗಿ ತಗೊಂಡಿದ್ರೆ ಅನ್ನೋದು ಗೊತ್ತಾಗುತ್ತೆ, ಬಟ್ ಅಲ್ಲಿ ಮುಂದಕ್ಕೆ ಹೋಗ್ಬೇಕು ಅನ್ನೋದು ವಾಟ್ ವಾಸ್ ಯುವರ್ ಇನ್ಸ್ಪಿರೇಷನ್? ಸೊ ಅಂದ್ರೆ ಈಗಿನ ಜನರೇಷನ್ ಅಲ್ಲಿ ಪ್ರತಿಯೊಬ್ಬರೂ ಒಬ್ಬ ಜೆಂಟಲ್ಮನ್ ಆಗಿರ್ಬೇಕು ಅಂತ ಇದು ಮಾಡ್ತಾರೆ. ಅಂದ್ರೆ ಆ ಜೆಂಟಲ್ಮನ್ ಅನ್ನ ವರ್ಡ್ಗೆ ತೂಕುವಾದಂತ ಕ್ಯಾರೆಕ್ಟರ್ ಬಂದ್ಬಿಟ್ಟು ರಾಮ. ಅಂಡ್ ರಾಮನ ಪ್ರತಿಯೊಂದು ವ್ಯಾಲ್ಯೂಸ್ನ ನಾವೆಲ್ಲ ಪ್ರತಿದಿನ ಫಾಲೋ ಮಾಡ್ತಾನೆ ಇರ್ತೀವಿ, ಎವ್ರಿ ಡೇ ಇನ್ಕಾರ್ಪೊರೇಟ್ ಮಾಡ್ಕೊಂಡು ಹೋಗ್ತಾನೆ ಇರ್ತೀವಿ. ಅಂಡ್ ಇನ್ ಕೇಸ್ ರಾಮ ಅಂತ ಹೆಸರಿಟ್ಕೊಂಡಿರುವಂತ ಒಬ್ಬ ವ್ಯಕ್ತಿ ಆ ವ್ಯಾಲ್ಯೂಸ್ಗಳೇ ಇಲ್ಲ ಅವನಿಗೆ, ಬಟ್ ಆ ಹೆಸರಿಟ್ಟಿರ್ತಾರೆ. ಈಗ ಸುಮಾರು ಜನಕ್ಕೆ ರಾಮ ಕೃಷ್ಣ ವೆಂಕಟೇಶ ಗಣೇಶ ಶಿವ ಎಲ್ಲ ಇಟ್ಟಿರ್ತಾರೆ, ಬಟ್ ನಿಜವಾಗ್ಲೂ ಆ ಹೆಸರಿಗೆ ತೂಗೋ ಅಂತ ವ್ಯಕ್ತಿತ್ವದಲ್ಲಿ ಅವ್ರು ಜೀವನ ಮಾಡ್ತಿರ್ತಾರ ಅಥವಾ ಬೇರೆ ಏನ್ ಮಾಡ್ತಿರ್ತಾರೆ ಗೊತ್ತಿರಲ್ಲ. ಸೊ ಜಸ್ಟ್ ಬರೀ ದೇವರ ಹೆಸರು ಇಡದೆ ಅಲ್ದೆ ನಿಜವಾಗ್ಲೂ ಆ ಹೆಸರಿಗೆ ತೂಕ ಬರೋ ಅಂತ ಕೆಲ್ಸನ ಮಾಡಿದಾಗ ನಿಜವಾಗ್ಲೂ ಆ ಹೆಸರಿಗೆ ಒಂದು ವ್ಯಾಲ್ಯೂ ಬರುತ್ತೆ. ಅಂಡ್ ಆ ಕೆಲ್ಸನ ಪ್ರತಿಯೊಬ್ರು ಮಾಡಿದಾಗ ದ ಹೋಲ್ ವರ್ಲ್ಡ್ ವಿಲ್ ಡೆವಲಪ್ ಅನ್ನೋದು ಒಂದು ಐಡಿಯಾ. ಸೊ ಅದ್ರ ಮೇಲೆ ರಾಮ ಅನ್ನೋ ಒಂದು ಕ್ಯಾರೆಕ್ಟರ್ ನ ಇಟ್ಕೊಂಡು ಡೆವಲಪ್ ಮಾಡ್ತಾ ಹೋಗ್ತೀವಿ. ಸೊ ಬೇಸಿಕಲಿ ಅವ್ರಿಗೂ ಒಂದು ಉದ್ದೇಶ ಇರುತ್ತೆ. ಆಕ್ಚುಲಿ ನಮ್ಮ ಕ್ಯಾರೆಕ್ಟರ್ ರಾಮ ಬಂದ್ಬಿಟ್ಟು ಒಂದು ದೊಡ್ಡ ಉದ್ದೇಶ ತಗೊಂಡ್ಬಂದಿರ್ತಾರೆ. ಅಂದ್ರೆ ಯೂಶಲಿ ನಾವು ಓದೋದಕ್ಕೆ ಅಂತ ಹೇಳ್ಬಿಟ್ಟು ನಾವು ಕಾಲೇಜಸ್ಗೆ ಜಾಬ್ಗೆ ಅಂತ ಹೇಳಿ ನಾವು ಊರ್ ಬಿಟ್ಟು ಈಗ ಬೆಂಗಳೂರು ಈ ಕಡೆ ಎಲ್ಲ ಬಂದಾಗ ನೆಕ್ಸ್ಟ್ ಅಲ್ಲೇ ಜಾಬ್ ತಗೊಂಡು ಅದೇ ಊರುಗಳಲ್ಲಿ ನಾವು ಕೆಲಸ ಮಾಡ್ತಾ ಕಂಟಿನ್ಯೂ ಮಾಡ್ಕೊಂಡು ಹೋಗಿರ್ತೀವಿ ನಮ್ಮ ಜರ್ನಿನ. ಬಟ್ ನಮ್ದು ಅಂತ ಒಂದು ಊರಿದೆ, ವಾಪಸ್ ನಾವಲ್ಲಿ ಹೋಗ್ಬೇಕು, ನಾವೇನಾದ್ರೂ ವಾಪಸ್ ಆ ಊರಿಗೆ ಮಾಡುದು ಅಂತ ನಾವ್ ಯಾವತ್ತು ಜಾಸ್ತಿ ಯೋಚನೆ ಮಾಡಕ್ ಹೋಗಿರಲ್ಲ. ಬಟ್ ಇನ್ ಕೇಸ್ ಆತರ ಪ್ರತಿಯೊಬ್ರು ಏನಾದ್ರೂ ಒಂದು ಸಣ್ಣದಾಗಿ, ತುಂಬಾ ದೊಡ್ಡದಾಗ ಒಂದು ಸಣ್ಣದಾಗಿ ಯೋಚನೆ ಮಾಡಿದ್ರು ಪ್ರಾಬ್ಲಿ ಬರೋ ಅಂತ ನೆಕ್ಸ್ಟ್ ಜನರೇಷನ್ ಅವರು ಬೆಂಗಳೂರು ತನಕ ಬರೋದ್ ಬೇಕೇ ಇರೋದಿಲ್ಲ. ಒಂದು ಸ್ಟೇಟ್ ಅಲ್ಲಿ ಒಂದು ಬೆಂಗಳೂರು ಬದಲೇ 30 ಬೆಂಗಳೂರು ಆಗೋಗುತ್ತೆ. ಸೊ ದಟ್ಸ್ ಹೌ ದ ಹೋಲ್ ವರ್ಲ್ಡ್ ವಿಲ್ ಡೆವಲಪ್ ಅನ್ನೋಂತ ಒಂದು ದೊಡ್ಡ ಉದ್ದೇಶ ಇಟ್ಕೊಂಡಿರುವಂತ ಕ್ಯಾರೆಕ್ಟರ್. ಬಟ್ ಬೆಂಗಳೂರಲ್ಲಿರೋ ಟ್ರಾಫಿಕ್ ತರ ಬೇರೆ ಎಲ್ಲ ಕಡೆ ಆಗ್ಬೇಕು ಅಂತಿಲ್ಲ ತಾನೆ, ಎಲ್ಲ ಡಿವೈಡ್ ಆಗೋಗ್ಬಿಡ್ಲಿ ಅಂತ, ಕಾನ್ಸಂಟ್ರೇಟ್ ಆಗಿದೆ ಎಲ್ಲ ಡಿವೈಡ್ ಆಗೋಗ್ಬಿಡ್ಲಿ ಅಷ್ಟೇ ಪ್ಲೀಸ್. ಸೊ ಈ ಉದ್ದೇಶ ಇಟ್ಕೊಂಡಿರುವಂತ ಕ್ಯಾರೆಕ್ಟರ್ ಜರ್ನಿ ಏನಾಗ್ತಾ ಹೋಗುತ್ತೆ, ಅವನು ಅದನ್ನ ನಿಜವಾಗ್ಲೂ ಅಚೀವ್ ಮಾಡ್ತಾನೋ ಇಲ್ವಾ,
ಅವನು ಈ ಥ್ರೂಔಟ್ ದ ಜರ್ನಿ ಒಳಗಡೆ ಈ ಕನಸನ್ನ ಹೇಗೆ ನನಸು ಮಾಡ್ತಾನೆ, ಅಂಡ್ ಆಲ್ಸೋ ಅವನಿಗೆ ಹೆಸರಿಟ್ಟಿರೋ ಪ್ರಕಾರ ರಾಮ ಅನ್ನೋ ಹೆಸರಿಗೆ ಹೇಗೆ ತೂಗೋ ಅಂತ ವ್ಯಕ್ತಿ ಆಗ್ತಾನೆ ಅನ್ನೋ ಒಂದು ಕ್ಯಾರೆಕ್ಟರ್ ಜರ್ನಿನ ಹೇಳ್ತಾ ಹೋಗಿದೆ ಈ ಸಿನಿಮಾ. ಅದನ್ನ ತುಂಬಾ ರಾಮಾಯಣಕ್ಕೆ ಹತ್ತಿರವಾಗಿ ಹೇಳ್ತಾ ಹೋಗಿದೀವಿ, ಬಟ್ ಇವರೇ ರಾಮ ಇವರೇ ಸೀತೆ ಅಂತ ನಾನಂತೂ ಎಲ್ಲೂ ಹೇಳಲ್ಲ, ಬಟ್ ಸಿನಿಮಾ ನೋಡ್ತಾ ನಿಮ್ಗೆ ಯಾರಿಗಾದ್ರೂ ಅನ್ಸಿದ್ರೆ ನಾನೇನು ಮಾಡೋಕ್ಕಾಗಲ್ಲ. ನೋಡಿದವರು ಅವರವ್ರ ಇಂಟರ್ಪ್ರಿಟೇಷನ್ ಗೆ, ನಾವು ಈ ರಾಮಾಯಣ ಅವ್ರ ಇಂಟರ್ಪ್ರಿಟೇಷನ್ ಬಿಟ್ಬಿಡಪ್ಪ. ಈ ರಾಮನ ಅವತಾರ ನೋಡಿದ್ಮೇಲೆ ಅವ್ರ ಪ್ರಕಾರ ಯಾರ್ ರಾಮ ಯಾರ್ ಸೀತೆ ಯಾರ್ ರಾವಣ ಯಾರು ಅದ್ರೆ ಬಂಗಾರದ ಜಿಂಕೆ ಅವ್ರ ಪ್ರಕಾರ ಯಾವ್ದು? ಚಿಕ್ಕ ಅಳಿಲು ಸೇವೆಯಿಂದ ಕೂಡ ಇದೆ, ಆ ಅಳಿಲ್ ಯಾರು ಅಂತ ನೀವು ಕಂಡುಹಿಡಿಬೇಕಷ್ಟೇ. ಅಷ್ಟೇ, ಅದು ಕರೆಕ್ಟ್ ಆಗಿ ರಾಮಾಯಣ ಗೊತ್ತಿರ್ಬೇಕು ಅಷ್ಟೇ. ಒಂದು ಬ್ರೀಫ್ ರಾಮಾಯಣ ಅಂತ ನಿಮ್ಗೆ ಇನ್ನೊಂದ್ಸಲ ರಿವಿಷನ್ ಮಾಡ್ಕೊಟ್ಟಂಗೆ ಇರುತ್ತೆ. ಅಬ್ಸಲ್ಯೂಟ್ಲಿ. ಸೊ ಎಸ್, ಇದೇ ರಾಮನ ಅವತಾರ ಸಿನಿಮಾದ ಒಂದು ಇಂಟರ್ಪ್ರಿಟೇಷನ್. ಇನ್ ಫ್ಯಾಕ್ಟ್ ನಿಮ್ಮ ಐಡಿಯಾ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ವಿಕಾಸ್ ಸಿನಿಮಾದ ನಿರ್ದೇಶಕರು, ಮಾತುಕತೆ ಮುಂದುವರ್ಸೋಣ ನಿಮ್ ಜೊತೆ. ಬಟ್ ಅದರ್ವೈಸ್ ಇನ್ನೇನಾದ್ರೂ ಏನಾದ್ರೂ ಫನ್ ಟಿಡ್ ಬಿಟ್ಸ್ ಏನಾದ್ರೂ ಇದೆಯಾ ಹಂಚ್ಕೊಳ್ಳೋದಕ್ಕೆ ನಮ್ಮ ಜನರ ಹತ್ರ? ಇಲ್ಲ ಅಂದ್ರೆ ಇವಾಗ ಆಲ್ಮೋಸ್ಟ್ ಎಕ್ಸಾಮ್ ಹತ್ರ ಬಂದಿರೋದ್ರಿಂದ ಕಾಮಿಡಿ ಏನು ವರ್ಕ್ಔಟ್ ಆಗ್ತಿಲ್ಲ, ಮೂಮೆಂಟ್ ಸೀರಿಯಸ್ ಆಗಿದೆ. ಸೊ ನಥಿಂಗ್ ಮಚ್, ಮೇ 10ಕ್ಕೆ ರಾಮನವತಾರ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಅಂಡ್ ಇದಕ್ಕೆ ಸಪೋರ್ಟ್ ಮಾಡಿರುವಂತ ಪ್ರತಿಯೊಬ್ಬರಿಗೂ ಡೆಫಿನೆಟ್ಲಿ ಐ ಆಮ್ ಗ್ರೇಟ್ಫುಲ್. ಯಾಕಂದ್ರೆ ಇದು ನನ್ನ ಲೈಫಲ್ಲಿ ಇಟ್ ಇಸ್ ಒನ್ ಆಫ್ ದ ವೆರಿ ಮೇಜರ್ ಸ್ಟೆಪ್. ಅಂದ್ರೆ ಇಂಜಿನಿಯರಿಂಗ್ ಮಾಡ್ಕೊಂಡ್ಬಂದು ಮನೇಲೆಲ್ಲ ಬೈತಿದ್ರು, ಇದಕ್ಕೆ ಯಾಕಪ್ಪ ಇಂಜಿನಿಯರಿಂಗ್ ಓದೆ ಅಂತ, ಡೈರೆಕ್ಟ್ ಸಿನಿಮಾಗೆ ಹೋಗಿದ್ರಾಗಿತ್ತಲ್ಲ ಅಂತ. ಬಟ್ ಸ್ಟಿಲ್ ಅದನ್ನ ನಿಂತು ಸಪೋರ್ಟ್ ಮಾಡಿರುವಂತ ಪೇರೆಂಟ್ಸ್ ಆಗಿರ್ಬೋದು, ನಮ್ಮ ವೈಫ್ ಆಗಿರ್ಬೋದು, ಅಂಡ್ ಆಲ್ ಆರ್ ಕೋ ಸ್ಟಾರ್ಸ್ ಪ್ರೊಡ್ಯೂಸರ್ ಅಮೃತ್ ಸರ್ ಪ್ರತಿಯೊಬ್ಬರಿಗೂ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ಇಟ್. ಸೊ ಮೇ 10ಕ್ಕೆ ರಾಮನವತಾರ ರಿಲೀಸ್ ಆಗ್ತಾ ಇದೆ, ನನ್ನ ದೊಡ್ಡ ಹೆಜ್ಜೆಗೆ ನಿಮ್ಮ ಸಪೋರ್ಟ್ ಯಾವಾಗ್ಲೂ ಇರಲಿ. ನನಗೆ ಹೇಳಿದ್ರು ಗ್ರ್ಯಾಂಡ್ ಎಂಟ್ರಿ ಇರುತ್ತೆ ನನಗೆ ಅಂತ ಡೈರೆಕ್ಟರ್, ಅದಕ್ಕೆ ಇದೆ ಅನ್ಕೊಂಡೆ. ನೋ ಪ್ರಾಬ್ಲಮ್, ಹಾಳಾಕಿದ್ವಿ, ನೀವು ಬಂದಿದ್ ನೋಡಿ ನಮಗೆ ಕನ್ಫ್ಯೂಸ್ ಆಗೋಯ್ತು, ಬಟ್ ನೋ ಪ್ರಾಬ್ಲಮ್. ಅನಿರುದ್ಧ ಅವರ ಸ್ಟೇಜ್ ಮೇಲೆ ನಂಗಲ್ಲೋ ಇದು ಸಾಂಗ್ ಇರುತ್ತೆ, ಎಂಟ್ರಿ ಇರುತ್ತೆ ಅಂದ ತಕ್ಷಣ ಯಾವ ಸಾಂಗಿಗೆ ಬೇಕಿದ್ರೆ ಎಂಟ್ರಿ ಆಗ್ಬಿಡದ? ಕಾಯಕೆ ನೋ ಪ್ರಾಬ್ಲಮ್. ಅನಿರುದ್ಧ ಅನಿರುದ್ಧ ಇರೋ ಕಡೆ ಸ್ಮೈಲ್ಸ್ ಅಂಡ್ ಈಗಾಗಲೇ ಜಗ್ಗು ಆಗಿ ತುಂಬಾ ಫೇಮಸ್ ಆಗಿರುವಂತಹ ನಮ್ಮ ಅನಿರುದ್ಧ ಅವ್ರನ್ನ ಮತ್ತೆ ಇದ್ರಲ್ಲಿ ಈ ಸಿನಿಮಾದಲ್ಲಿ ಆಸ್ ಡಿಸೈನ್ ಯಾ ಹೇಳಿ. ಒಂದರ ಟೈಗರ್ ಒಂದರ ಡಿಸೈನ್ ಏನ್ ಹೆಸರಿತ್ರ ಬರ್ತಿಲ್ಲ ನನಗೆ. ಅಫ್ಕೋರ್ಸ್ ಇದ್ರಲ್ಲಿ ತುಂಬಾ ತಮಾಷೆ ಇದೆ, ಡಿಸೈನ್ ಅಂತ ಕ್ಯಾರೆಕ್ಟರ್ ಸಿನಿಮಾ ಅಫ್ಕೋರ್ಸ್ ನೋಡಿದ್ರೆ ನಿಮ್ಗೆಲ್ಲ ಗೊತ್ತಾಗುತ್ತೆ ಯಾಕೆ ಡಿಸೈನ್ ಅಂತ ಕರೀತಾರೆ ಅಂತ. ಡಿಸೈನ್ ಡಿಸೈನ್ ಆಗಿ ಸುಳ್ಳು ಹೇಳ್ತಿರ್ತಾನೆ. ಸೊ ಅದು ಕ್ಯಾರೆಕ್ಟರ್ ತುಂಬಾ ಮಜಾ ಬಂತು. ರಿಷಿ ನನಗೆ ತುಂಬ ಹಳೆ ಪರಿಚಯ, ಅವ್ರ ಜೊತೆ ತಿರ್ಗಾ ಕೆಲಸ ಮಾಡಿ ನಂಗೆ ತುಂಬ ಖುಷಿ ಆಯಿತು. ಆಲ್ ದ ವೆರಿ ಬೆಸ್ಟ್ ಟು ದ ಎಂಟೈರ್ ಟೀಮ್. ಥ್ಯಾಂಕ್ ಯು. ನೋ ಪ್ರಾಬ್ಲಮ್ ಮೇಡಮ್, ಕೊಡ್ತೀನಿ ನಾನು. ಉದ್ದಕ್ಕೆ ಅವರು ತುಂಬ ಹೆಲ್ಪ್ ಆಗಿದೆ ಒಂದು ಹಾಡು ಎಲ್ಲಾಗಿದೆ. ಬಟ್ ಎಲ್ಲ ರಾಮನ ಅವತಾರಲ್ಲಿ ಈ ಗ್ಲಾಮ್ ರೋಲ್ನಲ್ಲಿ ಒಂದು ಹಳ್ಳಿ ಹುಡುಗಿ ಪಾತ್ರದಲ್ಲಿ ವಾಟ್ ವಾಸ್ ಅಂದ್ರೆ ಡಿಡ್ ಇಟ್ ಜಸ್ಟ್ ಥ್ರೋ ಯು ಆಫ್ ದ ಚೇರ್ ಫಸ್ಟ್ ಟೈಮ್ ಅವ್ರು ಬಂದು ನಿಮ್ಗೆ ಸ್ಟೋರಿ ಹೇಳ್ಬೇಕಾದ್ರೆ ಹಳ್ಳಿ ಹುಡುಗಿ ಅಂತ? ಎಲ್ಲರಿಗೂ ನಮಸ್ಕಾರ. ಆಕ್ಚುಲಿ ಅವ್ರು ನನಗೆ ಈ ಪಾತ್ರ ಹೇಳುವಾಗ ಐ ವಾಸ್ ವೆರಿ ಎಕ್ಸೈಟೆಡ್, ಯಾಕಂದರೆ ನನಗೆ ಆಫರ್ಸ್ ಬರೋಾಗ ಒನ್ ತುಂಬ ಉದ್ದ ಅಂತ ಹೇಳ್ತಾರೆ, ಓಕೆ, ಆ್ಯಂಡ್ ದೆನ್ ಐಮ್ ಲೈಕ್ ಓಕೆ ಫೈನ್. ಆ್ಯಂಡ್ ದೆನ್ ಇಟ್ಸ್ ಯೂಶ್ವಲಿ ಫಾರ್ ವೆರಿ ಕ್ಲಾಸಿ ತುಂಬ ಆರಿಸ್ಟೊಕ್ರಾಟಿಕ್ ಫ್ಯಾಮಿಲಿ. ಸೊ ಅವ್ರು ಹೇಳುವಾಗ ನೀನು ವಿಲೇಜ್ ಹುಡುಗಿ ಅಂತ ಐ ಡಿಡ್ ಇವನ್ ಆಸ್ಕ್ ವಾಟ್ ಆಮ್ ಐ ಪ್ಲೇಯಿಂಗ್, ಐ ಸೆಡ್ ಯೆಸ್, ನನಗೆ ಐ ವಾಂಟ್ ಪೀಪಲ್ ಟು ಸೀ ಮೀ ಲೈಕ್ ದ್ಯಾಟ್ ಅಂತ. ಸೊ ಐಮ್ ರಿಯಲಿ ಎಕ್ಸೈಟೆಡ್. ಥ್ಯಾಂಕ್ ಯು ರಿಷಿ, ವಿಕಾಸ್ ಅಂಡ್ ದಿ ಎಂಟೈರ್ ಟೀಮ್ ಫಾರ್ ಥಿಂಕಿಂಗ್ ದಟ್ ಐ ಕ್ಯಾನ್ ಪ್ಲೇ ದಿಸ್. ಆ್ಯಂಡ್ ನಾನು ತುಂಬ ಎಕ್ಸೈಟೆಡ್, ನಾವೆಲ್ಲರೂ ತುಂಬ ವೇಟ್ ಮಾಡಿದ್ದೀವಿ ಈ ಮೂವಿಗೆ. ಐ ವಾಂಟ್ ಟು ಸೀ ಮೈ ಸೆಲ್ಫ್ ಲೈಕ್ ದ್ಯಾಟ್. ಐ ಥಿಂಕ್ ದ ಫಿಲ್ಮ್ ಇಸ್ ಲುಕಿಂಗ್ ರಿಯಲಿ ಗುಡ್. ಅವ್ರು ತುಂಬ ಎಫರ್ಟ್ ಹಾಕಿದ್ದಾರೆ. ಐ ಥಿಂಕ್ ಇಟ್ಸ್ ಗೋನ್ ಬಿ ರಿಯಲಿ ಕೂಲ್ ಆ್ಯಂಡ್ ಇಂಟೆಲಿಜೆಂಟ್ ಆ್ಯಂಡ್ ಎಜಿ ಆ್ಯಂಡ್ ಆಲ್ಸೋ ವಿತ್ ಲೈಕ್ ವೆರಿ ಗುಡ್ ಮೀನಿಂಗ್. ನಾನು ಕನ್ನಡದಲ್ಲಿ ಮಾತಾಡಬೇಕು. ಆ್ಯಂಡ್ ಯಾ, ಸೊ ನೈಸ್ ಟು ಎಲ್ಲರಿಗೂ, ನಾನು ಇಲ್ಲಿ ಇದ್ದೀನಿ, ನನಗೆ ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ನಮ್ಮ ಫಿಲ್ಮ್ ಹೋಗಿ ನೋಡಿ, ಮೇ 10ಗೆ ರಿಲೀಸ್ ಆಗುತ್ತೆ. ಯಾ, ಸೊ ಎಸ್, ಇದೇ ಸಿನಿಮಾದಲ್ಲಿ ಪ್ರಾಬ್ಲಿ ಡೈಲೆಕ್ಟ್ಸ್ನ ಏನು ಮಾತಾಡೋದ ವಿಚಾರದಲ್ಲಿರಬಹುದು, ಏನಾದರೂ ಸ್ಪೆಷಲ್ ಆಗಿ ಅದಕ್ಕೆ ಅದಕ್ಕೆ ಅಂತ ಸ್ವಲ್ಪ ಸೈಕಲ್ ಹೊಡೆದ್ರ ಪ್ರಿಪೇರ್ ಆದ್ರ ಏನು ಮಾಡಿದ್ರಿ? ನಮ್ಮ ಟೀಮ್ ತುಂಬ ಲೈಕ್ ಅವ್ರಿಗೆ ಗೊತ್ತಿತ್ತು ಏನು ನಾನು ಹೇಳಬೇಕು, ಏನ್ಗೆ ನಾನು ಡ್ರೆಸ್ಅಪ್ ಮಾಡಬೇಕು. ಸೊ ಫ್ರಮ್ ದ ಪಾಯಿಂಟ್ ಗೋ ಇಟ್ ರಿಯಲಿ ಹೆಲ್ಪ್ಸ್, ಆ ಕ್ಲಾರಿಟಿ ಇತ್ತು ಅವ್ರಿಗೆ. ಸೊ ದೇ ಅವ್ರು ಹೇಳಿದ್ರು ನಾನು ಹಿಂಗೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು, ಆ್ಯಂಡ್ ದ ಲುಕ್ ವಾಸ್ ಸೋ ಪರ್ಫೆಕ್ಟ್ ಅಲ್ಲ. ಸೊ ಇಟ್ ಜಸ್ ವರ್ಕ್ಡ್ ಟುಗೆದರ್ ಅಂಡ್ ಯಾ, ಐ ವರ್ಕ್ಡ್ ಅ ಲಿಟಲ್ ಬಿಟ್ ಆನ್ ಇಟ್, ಡಿಡ್ ಮೈ ಲಿಟಲ್ ರಿಸರ್ಚ್ ಅಂಡ್ ಸ್ಟಫ್. ಅಬ್ಸಲ್ಯೂಟ್ಲಿ. ಆಮೇಲೆ ಫಾರ್ ದೋಸ್ ಫೇಮಸ್ ಲೈನ್ಸ್ ಎಲ್ಲರೂ ತುಂಬ ಚೆನ್ನಾಗಿತ್ತು, ಫ್ಯಾಮಿಲಿ ತರ ಆಯ್ತು. ನಿಜವಾಗ್ಲೂ ದಿಸ್ ಟೀಮ್ ಇಸ್, ಐ ವಿಶ್
ನನ್ನ ಪಾತ್ರೆ ಸ್ವಲ್ಪ ದೊಡ್ಡದಿತ್ತು, ಯಾಕಂದ್ರೆ ಸೊ ದಟ್ ಐ ಕುಡ್ ಹ್ಯಾವ್ ಸ್ಪೆಂಟ್ ಅ ಲಿಟಲ್ ಮೋರ್ ಟೈಮ್ ವಿತ್ ದೆಮ್. ಬಟ್ ದೇ ರಿಯಲಿ ಆರ್ ಲೈಕ್ ಅ ಲಿಟಲ್ ಬಿಟ್ ಆಫ್ ಲೈಕ್ ಅ ಫ್ಯಾಮಿಲಿ ಎಲ್ಲರೂ ಇಲ್ಲಿ, ಯು ನೋ, ಲೈಕ್ ರಿಷಿ, ಹಿಸ್ ವೈಫ್ ಇಸ್ ಸೋ ಸ್ವೀಟ್, ವಿಕಾಸ್, ವಿನಯ್, ಮೋಹನ್, ದ ಹೋಲ್ ಟೀಮ್, ಎಲ್ಲರೂ, ದೇವ್ ಆಲ್ ಬಿನ್ ಸೋ ನೈಸ್ ಟು ಮೀ. ಸೊ ಐ ಆಮ್ ರಿಯಲಿ ಎಕ್ಸೈಟೆಡ್. ಥ್ಯಾಂಕ್ ಯು ಸೋ ಮಚ್ ಶುಭ್ರಾ, ಆಲ್ ದಿ ವೆರಿ ಬೆಸ್ಟ್. ಲುಕ್ ಫಾರ್ವರ್ಡ್ ಟು ಸೀ ಯು ಈ ತರದ ಡಿಫ್ರೆಂಟ್ ಅವತಾರಗಳಲ್ಲಿ. ನಮಸ್ಕಾರ, ನಾನು ಅಮರೇ ಸೂರ್ಯವಂಶಿ, ನಾನು ರಾಮನ ಅವತಾರ ಸಿನಿಮಾದ ನಿರ್ಮಾಪಕ. ಇದು ನಮ್ಮ ಸ್ಟಾರ್ ವೆಬ್ ಕಂಪನಿಯ ಥರ್ಡ್ ಫಿಲ್ಮ್. ಐ ಆಮ್ ಲರ್ನಿಂಗ್ ಕನ್ನಡ. ಐ ವುಡ್ ಲೈಕ್ ಟು ಥ್ಯಾಂಕ್ ಎಂಟೈರ್ ಮೀಡಿಯಾ, ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಆ್ಯಂಡ್ ಅವರ್ ಆಡಿಯನ್ಸ್ ಫಾರ್ ಮೇಕಿಂಗ್ ಮೈ ಫಸ್ಟ್ ಫಿಲ್ಮ್ ಆಪರೇಷನ್ ಮೇಲಮ್ಮ ಬ್ಲಾಕ್ ಬಸ್ಟರ್. ಓನ್ಲಿ ಬಿಕಾಸ್ ಆಫ್ ದ ಸಪೋರ್ಟ್ ಯು ಹ್ಯಾವ್ ಗಿವನ್ ಅಸ್, we have been able to make more films from our production house, and I am very happy to be associated with this team of talented actors and technicians. Rishi, Pranita ji, Subhra ji, Anirudh ji, and my director Vikas Lombapathy, and my music director Judas Andy. And मैं हमेशा से चाहता था कि एक ऐसी फिल्म बनाऊं जो होल फैमिली के लिए एंटरटेनिंग हो और एक सोसाइटी में गुड मैसेज भी डिलीवर करे. मैं खुद भगवान श्री राम को मानता हूं और उनकी पूजा करता हूं, एंड दिस फिल्म प्रोपोगेट्स सम ऑफ द गुड वर्चुज ऑफ द लॉर्ड श्री राम. आई एम श्योर आप लोग इस फिल्म को देख के ना बहुत इंजॉय करने वाले हो. एंड नाउ दिस film belongs to all of you. We need your blessings and support. Namge nimma aashirvada bem balbeku bemala bemala beku nice jai shri ram dhanyavaadagalu. Namaskara ellarigu, modalnedagi dhanyavaadagalu ellarigu bandiradakke ellige. ಮುಖ್ಯವಾಗಿ ನಾನು ಈ ಸಿನಿಮಾನ ಒಪ್ಕೊಂಡಿದ್ದು ಆಪರೇಷನಲ್ ಮೇಲಮ್ಮ ಒನ್ ಆಫ್ ದ ಬಿಗ್ ರೀಸನ್ಸ್. ಆ್ಯಕ್ಚುಲಿ ಸಿನಿಮಾ ರಿಲೀಸ್ ಆದಮೇಲೆ ಸಿನಿಮಾಗೆ ಬಂದಂಥ ಪ್ರತಿಕ್ರಿಯೆಗಳೇನಿತ್ತು, ಹೋಗಿದ ಕಡೆ ಎಲ್ಲ ಒಂದು ಅದೇ ಥರದ್ದು ಒಂದು ಎಂಟರ್ಟೈನ ಮಾಡಿ, ಅದೇ ಥರದ್ದು ಹ್ಯೂಮರ್ ಇರುವಂಥ ಸಿನಿಮಾ ಮಾಡಿ ಅಂತ ಕೇಳ್ತಾ ಇದ್ರು. ಆ್ಯಂಡ್ ನನಗೆ ಐ ಮೀನ್ ಆಪರೇಷನಲ್ ಮೇಲಮ್ಮ ವಾಸ್ ಅ ಮ್ಯಾಜಿಕ್, ಅದನ್ನು ಮತ್ತೆ ರಿಪೀಟ್ ಮಾಡೋದಕ್ಕಂತೂ ಆಗಲ್ಲ. ಸೊ ಹಾಗಾಗಿ ನೋಡೋಣ. ಐ ನೋ ಇಟ್ಸ್ ನಾಟ್ ಎನ್ ಈಸಿ ಜಾನ್ರ್ ಬಿಕಾಸ್ ನೋಡೋದಕ್ಕೆ ಬಹಳ ಸರಳವಾಗಿರುವಂಥ ಒಂದು ಕಾಮಿಡಿ ಥರ ಕಾಣುತ್ತೆ, ಬಟ್ ಇಟ್ಸ್ ನಾಟ್ ಎನ್ ಈಸಿ ಜಾನ್ರ್ ಟು ಪುಲ್ ಆಫ್. ಆ್ಯಂಡ್ ನನಗೆ ಯಾವಾಗಲೂ ಕಾಮಿಡಿ ಮಾಡಿದಾಗ ಡಬಲ್ ಮೀನಿಂಗ್ ಕಾಮಿಡಿ ಅಥವಾ ಯಾರು ನಿನ್ಸಿ ಮಾತಾಡುವಂಥ ಕಾಮಿಡಿ ಅಂತವು ಪರ್ಸ್ನಲಿ ನನಗೆ ಅದನ್ನು ಪ್ರಾಪಿಗೇಟ್ ಮಾಡೋದಕ್ಕೆ ಇಷ್ಟ ಆಗೋದಿಲ್ಲ. ಸೊ ಯಾವಾಗಲೂ ಹ್ಯೂಮರ್ ಮಾಡಿದಾಗ ಕ್ಲೀನ್ ಹ್ಯೂಮರ್ ಮಾಡಬೇಕನ್ನೋದನ್ನೇ ನಾನು ಹುಡುಕ್ತಾ ಇರ್ತೀನಿ. ಸೊ ಆ ಟೈಮ್ನಲ್ಲಿ ನನಗೆ ಭೇಟಿಯಾಗಿದ್ದು ಪಂಪಾಪತಿ ಬ್ರದರ್ಸ್ ಆ್ಯಕ್ಚುಲಿ. ಸೊ ಅವರು ಸಿಕ್ಕಿದಾಗ ಅವರ ಒಂದು ಹ್ಯೂಮರ್ ಸೆನ್ಸ್ ನನಗೆ ಬಹಳ ಖುಷಿ ಕೊಡ್ತಾ ಇತ್ತು. ತುಂಬ ಕ್ಲೀನಾಗಿರೋದು, ಸ್ವಚ್ಛವಾಗಿರೋದು, ಯಾರನ್ನೂ ಕೂಡ ನಿಂದಿಸ್ತಾ ಇರಲಿಲ್ಲ. ಸಾಮಾನ್ಯವಾಗಿ ಕಾಮಿಡಿ ಅಂತ ಹೇಳಿದಾಗ ಡಬಲ್ ಮೀನಿಂಗ್ ಮಾಡೋದು, ಇಲ್ಲ ಗಂಡ ಹೆಂಡತಿ ಜೋಕ್ಸ್ ಮಾಡೋದು, ಅಥವಾ ಹುಡುಗಿನ ಬೈಯೋದು, ಹುಡುಗನ ಬೈಯೋದು, ಈ ಥರದ ಒಂದಷ್ಟು ಸೆಟ್ ಪ್ಯಾಟರ್ನ್ಸ್ ಇರುತ್ತೆ. ಇವನ್ನೆಲ್ಲ ಬಿಟ್ಟು ನಾವೇನಾದ್ರು ನಗಿಸ್ಬೇಕು ಅಂತ ಹೇಳಿದಾಗ ಇಟ್ ಆ್ಯಕ್ಚುಲಿ ಬಿಕಮ್ಸ್ ಅ ಚಾಲೆಂಜ್. ಆ್ಯಂಡ್ ಅಂಥದ್ರಲ್ಲಿ ಅವ್ರ ಕಾಮಿಡಿ ನೋಡಿದಾಗ ನನಗೆ ಓಕೆ, ಏನು ಟ್ಯಾಲೆಂಟ್ ಇದೆ, ಪೊಟೆನ್ಷಿಯಲ್ ಇದೆ, ಲೆಟ್ಸ್ ಡೂ ಸಮಥಿಂಗ್ ಅನ್ನೋ ಒಂದು ಡಿಸ್ಕಷನ್ ಸ್ಟಾರ್ಟ್ ಆಯಿತು. ಅದಾದಮೇಲೆ ಸಿನಿಮಾ ಮಾಡಬೇಕು ಅಂತ ಹೇಳಿದಾಗ ಅದಕ್ಕಿಂತ ಮಿಗಿಲಾಗಿ ನಮಗೆ ಕಥೆ ಯಾವುದ್ರ ಮೇಲೆ ಮಾಡ್ತಾ ಇದ್ದೀವಿ, ಇಸ್ ಇಟ್ ಗುಡ್ ಆ್ಯಸ್ ಎ ಕಮರ್ಷಿಯಲ್ ವೆಂಚರ್ ಅಂತ ಯೋಚನೆ ಮಾಡಿದಾಗ ಅವರು ಒಂದು ರಾಮಾಯಣದ ಎಳೆ ಇಟ್ಕೊಂಡು ನಾನು ಕತೆ ಮಾಡಿದ್ದೀನಿ ಸರ್ ನಾನು ಇದನ್ನು ಅಂತ ಹೇಳ್ತಾ ಬಂದರು. ಆ್ಯಂಡ್ ನನಗೆ ಅದು ಬಹಳ ಸಂತೋಷ ಆಯಿತು. ಯಾಕೆಂತ ಹೇಳಿದ್ರೆ ನಾವು ರಾಮಾಯಣನ ಯಾವಾಗಲೂ ಒಂದು ಮೈಥಲಾಜಿಕಲ್ ಕತೆ, ಸಾವಿರಾರು ವರ್ಷಗಳ ಹಿಂದೆ ನಡೆದಿರುವಂಥ ಒಂದು ಘಟನೆ ಅಂತ ಹೇಳಿ ನಾವು ಮಾತಾಡ್ತೀವಿ. ಅದೇ 2024 ನಮ್ಮ ಸುತ್ತಮುತ್ತ ನಡೀತಾ ಇರುವಂಥ ಘಟನೆಗಳನ್ನು ರಾಮಾಯಣದ ಒಂದು ಲೆನ್ಸ್ ಹಾಕಿ ನಾವು ತೋರಿಸಿದಾಗ ಅಫ್ಕೋರ್ಸ್ ಏನು ರಾಮಾಯಣದ ಮೌಲ್ಯಗಳು ಏನಿದ್ದಾವೆ ಅದನ್ನೆಲ್ಲ ನಾವು ಇವಾಗಲೂ ಕೂಡ ಅಳವಡಿಸ್ಕೊಡ್ಬೋದಲ್ಲ. ಆ ಒಂದು ಸಟಲ್ ಮೆಸೇಜ್ನ ಸಿನಿಮಾ ಮೂಲಕ ಹೇಳಕ್ಕೆ ಹೋಗೋದು ಒಂದು ಇಂಟೆನ್ಷನ್ ಏನಿತ್ತು ಅದು ನನಗೆ ಬಹಳ ಖುಷಿ ಕೊಡ್ತು. ಸೊ ಹಾಗಾಗಿ ನಾವು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ಡೆಫಿನೆಟ್ಲಿ ಬಹಳ ಖುಷಿಯಿಂದ ಬಹಳ ಮಜಾ ಮಾಡಿ ಮಾಡಿರುವಂಥ ಒಂದು ಸಿನಿಮಾ ಇದು. ಪ್ರತಿಯೊಂದು ಸೀನ್, ಪ್ರತಿಯೊಂದು ದಿನವೂ ಕೂಡ ಬಹಳ ಖುಷಿಯಿಂದ ಶೂಟ್ ಮಾಡಿದ್ದೀವಿ. ಸೊ ಹಾಗಾಗಿ ನನಗೆ ಸಿನಿಮಾನ ನೋಡೋಕ್ಕೆ ಬರೋರಿಗೂ ಕೂಡ ಈ ಒಂದು ಖುಷಿ ಸಿಗುತ್ತೆ ಅನ್ನೋ ಒಂದು ಭಾವನೆ ಇದೆ. ಬಟ್ ಹ್ಯಾವಿಂಗ್ ಸೆಡ್ ದಟ್, ಇಟ್ಸ್ ಆಲ್ಸೋ ಅ ಲೈಟ್ ಎಂಟರ್ಟೈನರ್. ತುಂಬ ದೊಡ್ಡ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನೋಡೋದಕ್ಕೆ ಬರಬೇಡಿ.
ಫ್ರೆಶ್ ಆಗಿ ಮೈಂಡ್ ಫ್ರೀ ಮಾಡ್ಕೊಳ್ಬೇಕು, ಯು ನೋ ಐ ಜಸ್ಟ್ ವಾಂಟ್ ಟು ಗೆಟ್ ಎಂಟರ್ಟೈನ್ಡ್ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಬಂದಾಗ ಖಂಡಿತವಾಗ್ಲೂ ಈ ಸಿನಿಮಾ ನಮಗೆ ನಿಮಗೆ ಭಾಳ ಖುಷಿ ಕೊಡುತ್ತೆ ಅನ್ನೋ ಒಂದು ಭಾವನೆ ನಮಗಿದೆ. ಆ್ಯಂಡ್ ಮಿಗಿಲಾಗಿ ಐ ಥಿಂಕ್ ವೇರ್ ವಿ ಗಾಟ್ ರೈಟ್ ವಿತ್ ದಿಸ್ ಫಿಲ್ಮ್ ಅಂತ ಹೇಳಿದ್ರೆ ಐ ಥಿಂಕ್ ಐ ಫೀಲ್ ಕಾಸ್ಟಿಂಗಲ್ಲಿ ಎಸ್ಪೆಷಲಿ ಐ ಥಿಂಕ್ ಪ್ರತಿಯೊಂದೊಂದು ರೋಲ್ಗೂ ಕೂಡ ನಾವು ಮಾಡಿರೋಂಥ ಕಾಸ್ಟಿಂಗ್ ಏನಿದೆ ಐ ಥಿಂಕ್ ದಟ್ ಇಸ್ ಸ್ಪಾಟ್ ಆನ್ ಅಂತ ಅನ್ನಿಸ್ತು ನಮಗೆ. ಬಿಕಾಸ್ ನಮಗೆ ಇವಾಗ ನಾನು ಬೇರೆಯವ್ರು ಯಾರನ್ನು ಕೂಡ ಐ ಕಾಂಟ್ ಸಿ ಎನಿ ಒನ್ ಎಲ್ಸ್ ಇನ್ ದೋಸ್ ರೋಲ್ಸ್, ಅಂದರೆ ಇವಾಗ ಸೀತೆಯವರ ರೋಲ್ ಪ್ರಣೀತ ಅವ್ರು ಮಾಡಿದ್ದಾರೆ, ಐ ಥಿಂಕ್ ಐ ಕಾಂಟ್ ಸಿ ಎನಿ ಒನ್ ಎಲ್ಸ್ ಆ್ಯಂಡ್ ಐ ಥಿಂಕ್ ಶಿ ಇಸ್ ಅ ಫ್ಯಾಬ್ಯುಲಸ್ ಆ್ಯಕ್ಟರ್. ಸಾಕಷ್ಟು ವರ್ಷಗಳಿಂದ ನಾವು ನೋಡಿಲ್ಲ, ನಾವು ಆ್ಯಕ್ಚುಲಿ ಜೋಕ್ ಮಾಡ್ತಾಯಿದ್ದೆ ನಾನು ಇನ್ಫ್ಯಾಕ್ಟ್ ಚಿಕ್ಕ ವಯಸ್ಸಿಂದ ನೋಡ್ಬೋದು. ಬಟ್ ಐ ಮೀನ್ ಶಿ ಇಸ್ ಡನ್ ಅ ಲಾಟ್ ಆಫ್ ಬಿಗ್ ಫಿಲ್ಮ್ಸ್, ಲಾಟ್ ಆಫ್ ಗ್ರೇಟ್ ಫಿಲ್ಮ್ಸ್, ಬಟ್ ಶಿ ಇಸ್ ವೆರಿ ಹಂಬಲ್, ಯು ನೋ ವೆರಿ ಡೆಡಿಕೇಟೆಡ್ ಟು ಅವರ್ ಆರ್ಟ್ ಇವನ್ ನಾವು. ಆ್ಯಂಡ್ ಅದು ನನಗೆ ಭಾಳ ಖುಷಿ ಕೊಡ್ತು. ಆ್ಯಂಡ್ ದಯವಿಟ್ಟು ಇನ್ನೂ ಜಾಸ್ತಿ ಸಿನಿಮಾಗಳನ್ನ ಮಾಡಿ, ಯುನೋ ನಿಮ್ಮ ಅಭಿಮಾನಿಗಳು ದೇ ಬಿ ವೆರಿ ಹ್ಯಾಪಿ, ಆ್ಯಂಡ್ ವಿ ವೆರಿ ಹ್ಯಾಪಿ ದಟ್ ನಮ್ಮ ಸಿನಿಮಾ ಮೂಲಕ ನಿಮಗೆ ಮದುವೆ ಆಯಿತು ಅಂತ. ಸೊ ಹಾಗಾಗಿ ಆ್ಯಂಡ್ ಎಸ್ಪೆಷಲಿ ನಾನು ಶುಭ್ರ ಅವ್ರ ಬಗ್ಗೆ ಲಾಸ್ಟ್ ಪ್ರೆಸ್ ಮೀಟಲ್ಲಿ ಕೂಡ ಹೇಳಿದ್ದೆ, ತುಂಬ ಡೆಡಿಕೇಟೆಡ್ ನಟಿ, ನನಗೆ ಅವ್ರ ಡೆಡಿಕೇಶನ್ ನೋಡಿದಾಗಲೇ ನನಗೆ ಬಹಳ ಸಂತೋಷ ಆಗೋದು. ಆ್ಯಂಡ್ ಯಾವ್ದಾದ್ರೊಬ್ರು ಆಕ್ಟರ್ಗೆ ನಾನು ನನ್ನ ಎದುರುಗಡೆ ಯಾರಾದ್ರು ಒಬ್ಬರು ಆ್ಯಕ್ಚುಲಿ ರಾಮನಾಥರ ಸಿನಿಮಾ ಸ್ಟಾರ್ಟ್ ಮಾಡಿದಾಗ್ಲೂ ಕೂಡ ಐ ಥಿಂಕ್ ನಮ್ಮ ಇಡೀ ಶೂಟಿಂಗ್ನಿಂದ ರಿಲೀಸ್ ಆಗೋವರೆಗೂ ಜರ್ನಿ ಎಲ್ಲೋ ಒಂಥರ ಒಂದು ರಾಮಾಯಣದ ಅಂಡರ್ ಕರೆಂಟಲ್ಲಿ ಓಡ್ದಂಗಿತ್ತು ನಮಗೆ. ಇವಾಗಲೂ ಕೂಡ ಹಿಂಗೆ ಮಾತಾಡ್ತಾ ಇರ್ಬೇಕಾದ್ರೆ ಮತ್ತೆ ಘಟನೆ ಅಂದರೆ ಪ್ರತಿ ಐ ಮೀನ್ ಮಧ್ಯದಲ್ಲಿ ಕೋವಿಡ್ ಬಂತು, ಇನ್ನೇನು ಸಾಕಷ್ಟು ಬದಲಾವಣೆಗಳಾಯಿತು. ಸೊ ಹಾಗಾಗಿ ನಮಗೆ ಇವಾಗ ಕೆಲಸ ದಿನ ಈಗ ಮೇಟ್ ಅಂತ ರಿಲೀಸ್ ಆಗ್ತಿದೆ ಸಿನಿಮಾ ಅಂತ ಹೇಳಿದಾಗ ಕೆಲವರು ತಂಡದಲ್ಲಿ ಜೋಕ್ ಮಾಡ್ತಾರೆ, ವನವಾಸ ಇಷ್ಟು ಬೇಗ ಮುಗ್ದೋಯ್ತಾ, ವನವಾಸ ಇನ್ನೂ ಕಂಟಿನ್ಯೂ ಆಗಲಿಲ್ವಾ ಅಂತ. ಸೊ ಹಾಗೆ ನಾವು ಮಾತಾಡ್ತಾ ಅಂದರೆ ಸ್ವಾಮಿ ಬಹಳ ಶುಭ್ರ. ಸೊ ಹಾಗಾಗಿ ಅವರ ಒಂದು ಡೆಡಿಕೇಶನ್ ನೋಡೋದಕ್ಕೆ ಭಾಳ ಸಂತೋಷ. ನಾನು ನನ್ನ ಜೊತೆಗೆ ಕೋಆಕ್ಟರ್ ಯಾರಾದ್ರು ಬಂದಾಗ ಸಾಮಾನ್ಯವಾಗಿ ಒಂದು ಆ್ಯಪಲ್ ಬಾಕ್ಸ್ ಇಡ್ತಾರೆ, ಇಲ್ಲ ಏನಾದ್ರು ಒಂದು ಸ್ಟೂಲ್ ಕೊಟ್ಬಿಟ್ಟು ನಿಲ್ಲಿಸ್ತಾರೆ. ಬಟ್ ಅವ್ರನ್ನ ಹಿಂಗೆ ಫೇಸ್ ಟು ಫೇಸ್ ನೋಡ್ಬೋದು. ಆ್ಯಂಡ್ ನನಗೆ ಬಹಳ ವರ್ಷಗಳಿಂದ ಮುಂಚೆ ಥಿಯೇಟ್ರಲ್ಲಿ ಒಬ್ಬ ನಟನ ನೋಡಿದ್ದೆ, ತುಂಬ ಒಳ್ಳೆ ಒಂದು ಕಾಮಿಡಿ ಯುನೀಕ್ ಸೆನ್ಸ್ ಇತ್ತು ಅಂತ ಹೇಳಿ ಯಾವಾಗಲೂ ನೆನಪಿನಲ್ಲಿ ಇಟ್ಕೊಂಡಿದ್ದೆ. ಬಟ್ ಈಗ ಆಲ್ರೆಡಿ ನೀವು ಅವ್ರನ್ನ ಸಾಕಷ್ಟು ಸಿನಿಮಾಗಳನ್ನು ನೋಡಿದ್ದೀರ ಅನಿರುದ್ಧನ, ಆ್ಯಂಡ್ ಐ ಥಿಂಕ್ ಹಿಸ್ ಕಾಮಿಡಿ ಈಸ್ ಕ್ವೈಟ್ ಗುಡ್ ಇನ್ ದ ಫಿಲ್ಮ್. ಆ್ಯಂಡ್ ದೆನ್ ಅರುಣ್ ಸಾಗರ್ ಸರ್ ನೀವೆಲ್ಲ ನೋಡಿದ್ದೀರ, ಒಂದು ವಿಭಿನ್ನವಾದಂಥ ಒಂದು ಶೇಡಲ್ಲಿದೆ. ಸೊ ಹಾಗಾಗಿ ಐ ಥಿಂಕ್ ಅವ್ರಿಗೂ ಕೂಡ ಭಾಳ ಭಾಳ ಎಕ್ಸೈಟ್ ಆಗಿದ್ರು ಆ್ಯಕ್ಚುಲಿ ಶೂಟ್ ಮಾಡ್ತಾ ಇರ್ಬೇಕಾದ್ರೆ. ಹಿ ಆಲ್ಸೋ ಡಿಡ್ ವಿತ್ ಅ ಲಾಟ್ ಆಫ್ ಎಕ್ಸೈಟ್ಮೆಂಟ್. ಆ್ಯಂಡ್ ಐ ಥಿಂಕ್ ಜೂಡಾ ಸ್ಯಾಂಡಿ ಅವರ ಮ್ಯೂಸಿಕ್ ಇದೆ, ನನಗೆ ಪರ್ಸ್ನಲಿ ಭಾಳ ಹಾಡುಗಳು ಭಾಳ ಇಷ್ಟ. ಆ್ಯಂಡ್ ದೆನ್ ಅಮರ್ನಾಥ್ ಅವರು ಎಡಿಟ್ ಮಾಡಿದ್ದಾರೆ ಸಿನಿಮಾನ. ಇವಾಗ ಅವರು ಆ್ಯಕ್ಚುಲಿ ಕೇರಳದವರು, ಸೊ ಮಲಯಾಳಿ ಫ್ಲೇವರ್ ಇದೆ ಸಿನಿಮಾನಲ್ಲಿ. ಸೊ ನಮ್ಮ ಸಿನಿಮಾಲಿ ಏನಾದರೂ ಮಲಯಾಳಂ ಸೆನ್ಸಿಬಿಲಿಟೀಸ್ ಕಂಡು ಬಂದರೆ ಅವ್ರನ್ನೇ ಅಪ್ರಿಷಿಯೇಟ್ ಮಾಡಿ ಅಥವಾ. ಆ್ಯಂಡ್ ಸಮೀರ್ ಅವರು ಮತ್ತು ವಿಷ್ಣು ಅವರು ಸೆರೆ ಹಿಡಿದಿದ್ದಾರೆ, ಇಬ್ಬರು ಬಹಳ ಧನ್ಯವಾದಗಳು ಅವರಿಗೆ. ಆ್ಯಂಡ್ ಮುಖ್ಯವಾಗಿ ಐ ಥಿಂಕ್ ನಾವೇನೆಲ್ಲ ಕನಸುಗಳನ್ನ ಕಾಣ್ಬೋದು, ಆದರೆ ಒಬ್ಬರು ನಿರ್ಮಾಪಕರು ಇರಲೇಬೇಕು. ಸೊ ಇವತ್ತು ನಾನು ಆ್ಯಕ್ಚುಲಿ ನಟನಾಗಿ ಗುರುತಿಸ್ಕೊಂಡಿದ್ದೀನಿ ಅನ್ನೋದಾಯಿತು ಅಂತ ಹೇಳಿದ್ರೆ ಅದಕ್ಕೆ ಒಬ್ಬರೊಬ್ಬರು ಕಾರಣಕರ್ತರು, ಅದು ಅಮರೇಶ್ ಸೂರ್ಯವಂಶಿ, ನನ್ನ ಅಣ್ಣ ಇದ್ದಾಗೆ ಅವರು. ಸೊ ಹಾಗಾಗಿ ಬ್ರದರ್ ಫ್ರಮ್ ಅನದರ್ ಮದರ್, ಬಹಳ ಧನ್ಯವಾದಗಳು. ಮತ್ತೆ ಇನ್ನು ಮುಂದೆ ಇನ್ನೊಂದು ಚಿತ್ರ ಕೂಡ ನಾವು ಮಾಡ್ತಾ ಇದ್ದೀವಿ, ಅದ್ರ ಬಗ್ಗೆ ಶೀಘ್ರದಲ್ಲೇ ಮಾತಾಡ್ತೀವಿ. ನಮ್ಮ ಸಿನಿಮಾ ಡೈರೆಕ್ಟರ್ ಪ್ರಶಾಂತ್ ರಾಜ್ ಅವರು ಕೂಡ ಇಲ್ಲೇ ಇದ್ದಾರೆ, ಅದ್ರ ಬಗ್ಗೆ ಮಾತನಾಡ್ತೀವಿ ಸದ್ಯದಲ್ಲಿ ಮುಂದಿನ ದಿನಗಳಲ್ಲಿ. ಆ್ಯಂಡ್ ಮೇ 10th ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ನಾನು ಕೇಳ್ಕೊಳ್ಳೋದು ಒಂದೇ, ಅಂದರೆ ಬಹುಶಃ ಐ ಥಿಂಕ್ ಎಲ್ರಿಗೂ ಗೊತ್ತಿರೋ ವಿಷಯನೇ, ಅಂದರೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಸದ್ಯಕ್ಕೆ ಅಂದರೆ ಇಟ್ಸ್ ಗೋಯಿಂಗ್ ಥ್ರೂ ಒನ್ ಆಫ್ ದ ಡಾರ್ಕ್ ಫೇಸಸ್. ಏನಕ್ಕೆ ಅಂತ ಹೇಳಿದ್ರೆ ಐ ಥಿಂಕ್ ಥಿಯೇಟರ್ ವಾಕಿಂಗ್ಸ್ ತುಂಬ ಕಡಿಮೆ ಆಗ್ತಾ ಇದೆ. ಬಟ್ ಖುಷಿಯಾಗೋ ವಿಚಾರ ಏನು ಅಂತ ಹೇಳಿದ್ರೆ, ಜನ ಸಿನಿಮಾ ನೋಡೋದು ಕಡಿಮೆ ಮಾಡಿಲ್ಲ, ಸಿನಿಮಾನ ನೋಡ್ತಾ ಇದ್ದಾರೆ ಬಟ್ ಸಿನಿಮಾನ ಥಿಯೇಟ್ರಲ್ಲಿ ನೋಡೋದು ಕಡಿಮೆ ಮಾಡಿದ್ದಾರೆ. ಇಲ್ಲಿ ನಾನು ಕೇಳ್ಕೊಳ್ಳೋದೊಂದೇ, ಮೇ 10th ಸಿನಿಮಾ ರಿಲೀಸ್ ಆಗುತ್ತೆ, ಇದು ಕೇವಲ ನಮ್ಮ ಸಿನಿಮಾಗೆ ಮಾತ್ರ ಅಲ್ಲ, ಪ್ರತಿಯೊಂದು ಕನ್ನಡ ಸಿನಿಮಾಗೂ ಕೂಡ ಇದನ್ನು ಕೇಳ್ಕೊಳ್ತೀನಿ ನಾನು. ಯಾರಾದರೂ ಸಿನಿಮಾನ ನೋಡಬೇಕು ಅಂತ ಡಿಸೈಡ್ ಮಾಡಿದರೆ ಖಂಡಿತವಾಗ್ಲೂ ಥಿಯೇಟರ್ಗೆ ಬಂದು ದಯವಿಟ್ಟು ನೋಡಿ. ನಿಮಗೆ ಸಿನಿಮಾ ನೋಡೋಕ್ಕೆ ಇಷ್ಟ ಇಲ್ಲ ಅಂದರೆ ನಾನು ಫೋರ್ಸ್ ಮಾಡಲ್ಲ, ಅವ್ರ ಬಗ್ಗೆ ನಾನು ಹೇಳಲ್ಲ. ಬಟ್ ಒಂದು ವೇಳೆ ನೀವು ಸಿನಿಮಾ ನೋಡಬೇಕು ಅಂತ ನಾನು ನಿಮ್ಮ ನಿರ್ಧಾರ ಮಾಡಿದರೆ, ಸಾಮಾನ್ಯವಾಗಿ ಒಂದು ಮಾತುಗಳನ್ನ ಕೇಳ್ತೀನಿ ನಾನು, ಏನೋ ಓ ಟಿ ಟಿನಲ್ಲಿ ರಿಲೀಸ್ ಆದಾಗ ನೋಡೋಣ ಅಥವಾ ಟಿ ವಿನಲ್ಲಿ ಬಂದಾಗ ನೋಡೋಣ ಅನ್ನೋ ಮಾತುಗಳನ್ನ ಕೇಳ್ತೀವಿ. ಬಟ್ ನನ್ನ ರಿಕ್ವೆಸ್ಟ್ ಏನು ಅಂತ ಹೇಳಿದ್ರೆ, ನೀವು ಹಾಗೆ ಮಾಡಿದ್ರೆ ಕಲೆಗಾರನ್ನ ಬೆಳೆಸೋದಕ್ಕಾಗಲ್ಲ,
ಈಗ ಆಪರೇಷನ್ ಅಂದ ನಮ್ಮ ಸಿನಿಮಾ ಹಿಟ್ ಆಗಿದ್ದಕ್ಕೆ ನಾವು ವಿಕಾಸ್ ಬಂಪಪತಿ ಅನ್ನೋ ಒಬ್ಬ ಹೊಸ ನಿರ್ದೇಶಕನ ಲಾಂಚ್ ಮಾಡೋದಕ್ಕೆ ಸಹಾಯ ಆಯಿತು. ಅದೇ ನಮಗೆ ಥಿಯೇಟ್ರಲ್ಲಿ ವರ್ಕ್ ಆಗಿರಲಿಲ್ಲ ಅಂದಿದ್ರೆ ಬಹುಶಃ ನಾವು ಹೊಸ ಕಲೆಗಾರರನ್ನ ಕರ್ಕೊಂಡು ಬರಕ್ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ಕಲೆಗಾರರನ್ನ ಬೆಳೆಸ್ಬೇಕು ಅನ್ನೋದಾಗಿದ್ರೆ ದಯವಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾನ ನೋಡಿ. ನೀವು OTT ಟಿವಿನಲ್ಲಿ ನೋಡಿದಾಗ ಹೊಸ ಆರ್ಟಿಸ್ಟ್ಗಳಿಗೆ ಜೀವ ತುಂಬಿಸೋದಕ್ಕಾಗಲ್ಲ, ಶಕ್ತಿ ತುಂಬಿಸೋದಕ್ಕಾಗಲ್ಲ. ಸೊ ಹಾಗಾಗಿ ಈ ಒಂದು ರಿಕ್ವೆಸ್ಟ್ ನಮ್ಮ ಕಡೆಯಿಂದ, ನಿಮಗೆ ಟ್ರೇಲರ್ ಇಷ್ಟ ಆಗಿದ್ರೆ ಸಿನಿಮಾ ನೋಡಬೇಕು ಅಂತ ನಿರ್ಧಾರ ಮಾಡಿದ್ರೆ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿ. ಆ್ಯಂಡ್ ನಾನು ಅವಾಗಲೇ ಹೇಳಿದಾಗೆ ಸಿನಿಮಾದಲ್ಲಿ ರಾಮಾಯಣದ ಒಂದು ಅಂಡರ್ ಕರೆಂಟ್ ಓಡ್ತಾ ಇರುತ್ತೆ, ಬಟ್ ಅದಕ್ಕಿಂತ ಮಿಗಿಲಾಗಿ ಸಾಕಷ್ಟು ಲೈಫ್ ಲೆಸನ್ಸ್ನು ಕೂಡ ತುಂಬ ಸರಳವಾಗಿ ಎಂಟರ್ಟೈನಿಂಗ್ ವೇನಲ್ಲಿ ನಾವು ಹೇಳೋದಕ್ಕೆ ಹೊರಟಿದ್ದೀವಿ. ಆ್ಯಂಡ್ ಫ್ರೆಶ್ ಮೈಂಡಲ್ಲಿ ಬನ್ನಿ, ಫ್ಯಾಮಿಲಿ ಜೊತೆ ಕೂತ್ಕೊಂಡು ಕಂಪ್ಲೀಟಾಗಿ ಎಂಜಾಯ್ ಮಾಡ್ಬೋದು. ಸಿನಿಮಾಗೆ ಯು ಸರ್ಟಿಫಿಕೇಟ್ ಇದೆ, ಯು ಸರ್ಟಿಫಿಕೇಟ್ ಅಂತ ಹೇಳಿದ್ರೆ ಮಕ್ಕಳನ್ನು ಕೂಡ ನೀವು ಕರ್ಕೊಂಡು ಬರ್ಬೋದು, ಇಟ್ಸ್ ವೆರಿ ಕ್ಲೀನ್ ಅಂತ ಅರ್ಥ. ಸಿನಿಮಾದ ಡಿಸ್ಟ್ರಿಬ್ಯೂಷನನ್ನು ಸುಪ್ರೀತ್ ಅವರು ಮತ್ತು ಗಂಗಾಧರ್ ಸರ್ ಅವರು ಮಾಡ್ತಾ ಇದ್ದಾರೆ, ಧನ್ಯವಾದಗಳು ಅವರಿಗೆ. ಆ್ಯಂಡ್ ಸಿನಿಮಾದ ಆಡಿಯೋ ಜಂಕರ್ ಮ್ಯೂಸಿಕ್ ಅವರಿದ್ದಾರೆ, ಇಸ್ ಬೀಂಗ್ ವೆರಿ ಸಪೋರ್ಟಿವ್, ಥ್ಯಾಂಕ್ ಯು ಭರತ್ ಜೈನ್ ಅವರಿಗೆ. ಆ್ಯಂಡ್ ಸಿನಿಮಾದ ಓವರ್ಸೀಸ್ ಡಿಸ್ಟ್ರಿಬ್ಯೂಷನ್ನ ಕಾರ್ತಿಕ್ ಅವರು ಮೈಸೂರು ಸ್ಟುಡಿಯೋ ಹೌಸ್ ಅವರ ಬ್ಯಾನರ್ ಮೂಲಕ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೂ ಕೂಡ ಧನ್ಯವಾದಗಳು. ಆ್ಯಂಡ್ ನಮ್ಮ ಇಡೀ ತಂಡಕ್ಕೆ ಯಾರ್ಯಾರು ಕೆಲಸ ಮಾಡಿದ್ದಾರೆ ಎಲ್ರಿಗೂ ಕೂಡ ಧನ್ಯವಾದಗಳು. ಇಂಡಿವಿಜುವಲ್ ಆಗಿ ಹೆಸರು ಇಲ್ಲದೆ ಹೋಗಿದ್ರು ಕೂಡ ಇನ್ನೂ ಯು ನೋ ಯು ನೋ ದ್ಯಾಟ್ ಐ ಲವ್ ಯು ಆಲ್. ಆ್ಯಂಡ್ ಅಫ್ಕೋರ್ಸ್ ಇಟ್ಸ್ ಫ್ರಮ್ ದಿ ಎಂಟೈರ್ ಟೀಮ್, ಎಲ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಮೇ 10th ದಯವಿಟ್ಟು ಚಿತ್ರಮಂದಿರದಲ್ಲೇ ಬಂದು ನೋಡಿ.